ತಿರುಪತಿ ತಿರುಮಲ ಬೆಟ್ಟದಲ್ಲಿ ಅನ್ಯಧರ್ಮ ಆಚರಿಸಲು ಬಿಡೋದಿಲ್ಲ ಅಂತ ಪ್ರಮಾಣವನ್ನು ಸ್ವೀಕರಿಸಲಾಗಿದೆ. ಇದರಿಂದ 44 ನೌಕರರಿಗೆ ಈಗ ಆಡಳಿತ ಮಂಡಳಿ ನೋಟಿಸ್ ಅನ್ನು ನೀಡಿದೆ. ತಿಮ್ಮಪ್ಪನ ಸನ್ನಿಧಿಯಲ್ಲಿ ಈಗ ವಿವಾದವೊಂದು ಭುಗಿಲೆದ್ದಿದೆ. ಅನ್ಯ ಧರ್ಮದವರ ಜೊತೆ ಕೆಲಸ ಮಾಡಲ್ಲ ಅಂತೇಳಿ ಕಾರ್ಮಿಕರು ಪ್ರಮಾಣವನ್ನ ಮಾಡಿದ್ದಾರಂತೆ. ಹೀಗಾಗಿ ಈಗ TTD ಇಂತಹ ಕಾರ್ಮಿಕರ ವಿರುದ್ಧ ಕ್ರಮವನ್ನು ಕೈಗೊಳ್ಳೋದಕ್ಕೆ ಮುಂದಾಗಿದೆ. 44 ನೌಕರರಿಗೆ ಈಗ ನೋಟಿಸ್ ಅನ್ನು ಕೂಡ ನೀಡಲಾಗಿದೆ. ಅನ್ಯ ಧರ್ಮವನ್ನು ಪಾಲನೆ ಮಾಡೋದಕ್ಕೆ ತಿರುಮಲದಲ್ಲಿ ಅವಕಾಶ ನೀಡೋದಿಲ್ಲ ಅಂತೇಳಿ ಈ ಕೆಲ ಕಾರ್ಮಿಕರು ಪ್ರಮಾಣವನ್ನು ಸ್ವೀಕರಿಸಿದ್ದಾರಂತೆ. ಹೀಗಾಗಿ TTD ಇಂತಹ ಒಂದು ಕ್ರಮವನ್ನು ಈಗ ಕೈಗೊಂಡಿದೆ. ತಿಮ್ಮಪ್ಪನ ಸನ್ನಿಧಾನದಲ್ಲಿ ಇಂಥದೊಂದು ವಿವಾದ ಈಗ ಭುಗಿಲೆದ್ದಿರುವಂಥದ್ದು. ಅನ್ಯ ಧರ್ಮದವರ ಜೊತೆ ಕೆಲಸ ಮಾಡಲ್ಲ ಅಂತೇಳಿ ಕೆಲ ಕಾರ್ಮಿಕರು ಪ್ರಮಾಣವನ್ನು ಸ್ವೀಕರಿಸಿದ್ದಾರಂತೆ. ಇವರಿಗೆಲ್ಲ ಕೂಡ ಈಗ TTD ನೋಟಿಸನ್ನು ಜಾರಿ ಮಾಡಿದೆ. ದೇವರ ಸನ್ನಿಧಿಗೆ ಬರುವಂಥ ಭಕ್ತರಲ್ಲಿ ಯಾವುದೇ ಜಾತಿ ಭೇದ ಇರೋದಿಲ್ಲ. ಆದರೆ ಇಲ್ಲಿ ಕೆಲಸ ಮಾಡುವಂಥ ಕೆಲವರು ಈಗ ಅನ್ಯ ಧರ್ಮದ ಜೊತೆಗೆ ನಾವು ಕೆಲಸ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಹೀಗಾಗಿ TTD ಇಂಥ ಸಿಬ್ಬಂದಿಯ ವಿರುದ್ಧ ಈಗ ಕ್ರಮವನ್ನು ಕೈಗೊಳ್ಳೋದಕ್ಕೆ ಮುಂದಾಗಿದೆ. 44 ನೌಕರರಿಗೆ ಆಡಳಿತ ಮಂಡಳಿ ನೋಟಿಸನ್ನು ಇಶ್ಯೂ ಮಾಡಿದೆ. ಮನೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಕಿರಣ್ ಸಂಕೂರ್ ಅವರಿಂದ. ಕಿರಣ್, ಏನಿದು ವಿವಾದ, ಯಾರ ಈ ಅನ್ಯ ಧರ್ಮದ ಜೊತೆ ಕೆಲಸ ಮಾಡಲ್ಲ ಅಂತ ಯಾವೆಲ್ಲ ಸಿಬ್ಬಂದಿ ಹೇಳಿರ್ತಕ್ಕಂಥದ್ದು, ಈಗ TTD ಏನ್ ಕ್ರಮವನ್ನು ಕೈಗೊಳ್ತಾ ಇದ್ರ ಬಗ್ಗೆ ಅಂತೇಳಿ? ಸುರೇಶ್, TTDಯಲ್ಲಿ ಈಗ ಒಂದು ವಿವಾದಾತ್ಮಕವಾದಂತಹ ಒಂದು ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಅಲ್ಲಿನ ಕೆಲಸಗಾರರು ಯಾರೂ ಕೂಡ ಅನ್ಯ ಧರ್ಮದವರ ಜೊತೆ ಕೆಲಸವನ್ನ ಮಾಡಬಾರ್ದು ಅಂತಕ್ಕಂತಹ ಒಂದು ಪ್ರಮಾಣವನ್ನ TTD ಅಲ್ಲಿ ಸಿಬ್ಬಂದಿ ಜೊತೆ ಮಾಡಿಕೊಂಡಿದೆ. ಅಲ್ಲದೆ ಅಲ್ಲಿನ ಸಿಬ್ಬಂದಿ ಏನು TTDಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತಹ ಸಿಬ್ಬಂದಿಗಳನ್ನು ಹೊರತಾಗಿ ಅನ್ಯ ಧರ್ಮದವರು ಯಾರು ಕೆಲಸ ಮಾಡ್ತಿದ್ರೆ ಅವರಿಗೆ ನೋಟಿಸ್ ಅನ್ನು ಕೂಡ TTD ನೀಡಿದೆ. ಯಾಕಂದ್ರೆ ನೀವು ಇಲ್ಲಿ ಕೆಲಸ ಮಾಡ್ಬೇಕೆ ಬೇಡವೆ ಅಂತಕ್ಕಂತಹದ್ದು ಒಂದು ನೋಟಿಸ್ ಅನ್ನು ಕೊಡ್ತೀವಿ, ಯಾಕಾಗಿ ನೀವು ಇಲ್ಲಿ ಕೆಲಸ ಮಾಡ್ಬೇಕು ಅಂತಕ್ಕಂತಹ ಒಂದು ಆನ್ಸರ್ ಅನ್ನ ಕೇಳಿ ಒಂದು ನೋಟಿಸ್ ಅನ್ನ ಕೊಟ್ಟಿದೆ. ಅಲ್ಲದೆ ಇಲ್ಲಿ TTDಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತಹ ಹಿಂದೂ ಧರ್ಮದವರು ಏನಿದ್ದಾರೆ ಅವರ ಹತ್ರ ಒಂದು ಪ್ರಮಾಣವನ್ನು ಕೂಡ ಮಾಡಿಸ್ಕೊಂಡಿದ್ದಾರೆ. ಆ ಪ್ರಮಾಣ ಅಂತಂದ್ರೆ ನಾವು ಬೇರೆ ಧರ್ಮದವರ ಜೊತೆ ಕೆಲಸ ಮಾಡಬಾರದು ಅಂತಕ್ಕಂತಹ ಒಂದು ಪ್ರಮಾಣ ವಚನವನ್ನು ಕೂಡ ಸ್ವೀಕರಿಸಿದ್ದಾರೆ. ಹೀಗಾಗಿ ಈ ಒಂದು ನಿರ್ಧಾರ ಸಾಕಷ್ಟು ವಿರೋಧಕ್ಕೆ ಮತ್ತು ಟೀಕೆಗೆ ಕಾರಣ ಆಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಎಲ್ಲ ಸರ್ವಧರ್ಮೀಯರು ಕೂಡ ಕೆಲಸ ಮಾಡೋದಕ್ಕೆ ಇಲ್ಲಿ ಅರ್ಹರು ಅಂತಕ್ಕಂಥದ್ದು ಇತ್ತು. ಈ ಹಿಂದೆ ಕೂಡ ಏನು ಸಾಕಷ್ಟು ಜನ ಕೆಲಸ ಮಾಡ್ತಾ ಇದ್ರು. ಅಂದ್ರೆ ಅನ್ಯ ಧರ್ಮದವರು 44 ಜನ ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ 44 ಜನಕ್ಕೆ ಈಗ ಒಂದು ನೋಟಿಸ್ ಅನ್ನ TTD ನೀಡಿದೆ. ಹೀಗಾಗಿ ಇದೊಂದು ವಿವಾದಾತ್ಮಕವಾದಂತಹ ಕ್ರಮ. ಅದಲ್ಲದೆ ಇಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತಹ ಏನು ಅನ್ಯ ಧರ್ಮೀಯರಿದ್ದಾರೆ, ಇದನ್ನೇ ನಂಬಿ ಜೀವನ ನಿರ್ವಹಣೆ ಮಾಡ್ತಾ ಇರತಕ್ಕಂಥ ಅನ್ಯ ಧರ್ಮೀಯರೇನಿದ್ದಾರೆ ಅವರಿಗೆ ಸಂಕಷ್ಟ ಆಗ್ತಾ ಇದೆ ಅಂತಕ್ಕಂಥ ಒಂದು ರೀತಿಯಲ್ಲಿ ಇದು ಸಾಕಷ್ಟು ವಿವಾದ ಆಗ್ತಾ ಇದೆ. ಅಲ್ಲದೆ ಅಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತಹ ಹಿಂದೂಗಳಿಂದ ಏನು ಆ ಒಂದು ಪ್ರಮಾಣ ವಚನವನ್ನ ತಗೊಂಡಿದ್ದಾರೆ ಅದು ಕೂಡ ತಪ್ಪು ಅಂತಕ್ಕಂತಹ ಒಂದು ಭಾರಿ ಟೀಕೆ ಕೂಡ ಕೇಳಿ ಬರ್ತಾ ಇದೆ ಸುರೇಶ್. ಓಕೆ ಕಿರಣ್ ಸಂಕೂರ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಇದು TTDನ ಕೈಗೊಂಡಿರುವಂತಹ ಒಂದು ವಿವಾದಾತ್ಮಕ ನಿರ್ಧಾರ ಅಂತಲೇ ಹೇಳ್ಬೋದು. ಏನು TTD ವ್ಯಾಪ್ತಿಯಲ್ಲಿ ಕೆಲಸ ಮಾಡುವಂತ ಹಿಂದೂ ಧರ್ಮದವರ ಕೈಯಲ್ಲಿ, ಅಂದ್ರೆ ಆ ಸಿಬ್ಬಂದಿ ಕೈಯಲ್ಲಿ ಪ್ರಮಾಣ ವಚನವನ್ನ ಮಾಡಿಸಿರ್ತಕ್ಕಂಥದ್ದು. ಅನ್ಯ ಧರ್ಮೀಯರ ಜೊತೆಗೆ ನಾವು ಕೆಲಸವನ್ನ ಮಾಡೋದಿಲ್ಲ ಅಂತೇಳಿ ಅವ್ರ ಜೊತೆ ಪ್ರಮಾಣವನ್ನ ಮಾಡಿಸಿ ಅವರೊಂದಿಗೆ, ಅನಂತರ ಯಾರು ಅನ್ಯ ಧರ್ಮೀಯರು ಇದ್ದಾರೆ ಇಲ್ಲಿ ಕೆಲಸ ಮಾಡುವಂಥವ್ರು, ಅವರಿಗೆ ಈಗ TTD ನೋಟಿಸ್ ಅನ್ನ ಇಶ್ಯೂ ಮಾಡಿದೆ. ಅಂದ್ರೆ ತಿರುಮಲ ಬೆಟ್ಟದಲ್ಲಿ ಕೇವಲ ಹಿಂದೂ ಧರ್ಮದವರು ಮಾತ್ರ ಇಲ್ಲಿ TTD ವ್ಯಾಪ್ತಿಯಲ್ಲಿ ಕೆಲಸವನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ TTD ಇಂಥ ಒಂದು ಕ್ರಮವನ್ನು ಕೈಗೊಂಡಿದೆ. ಎರಡೂ ತೀರ್ಮಾನಗಳು ಕೂಡ ಈಗ ಸಾಕಷ್ಟು ಟೀಕೆಗೆ ಗುರಿಯಾಗಿದೆ. ಒಂದು TTDಯಲ್ಲಿ ಕೆಲಸ ಮಾಡುವಂಥವ್ರು ಕೇವಲ ಹಿಂದೂಗಳೇ ಆಗಿರಬೇಕು, ಮತ್ತೊಂದು ಅವರೆಲ್ಲರೂ ಕೂಡ ಪ್ರಮಾಣವನ್ನು ಸ್ವೀಕರಿಸಬೇಕು, ಅನ್ಯ ಧರ್ಮೀಯರ ಜೊತೆ ನಾವು ಕೆಲಸ ಮಾಡಲ್ಲ ಅಂತ ಏನು ಈಗ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಆ ಒಂದು ವಿಚಾರ ಮತ್ತು ಅನ್ಯ ಧರ್ಮದ ನೌಕರರಿಗೆ ಇಲ್ಲಿ ನೋಟಿಸನ್ನು ನೀಡಿರುವಂಥದ್ದು ಸಾಕಷ್ಟು ಟೀಕೆಗೆ ಗುರಿಯಾಗಿದೆ.